ನಾವಿವತ್ತು ನೋಡ್ತಾ ಇರೋದು ಎಂತ ಅದ್ಭುತವಾಗಿರುವಂತ ಮೂವಿ ಅಂತಂದ್ರೆ ನಮ್ಮ ಸೈಂಟಿಸ್ಟ್ ಗಳಿಗೆ ಈ ಭೂಮಿಯಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿದವರು ಯಾರು ಅಂತ ಗೊತ್ತಾಗೋಗುತ್ತೆ ಆದ್ರಿಂದ ಅವರನ್ನ ಹುಡ್ಕೊಂಡು ಬೇರೆ ಗ್ರಹಕ್ಕೆನೆ ಹೋಗ್ತಾರೆ ಆ ಗ್ರಹದಲ್ಲಿ ಅವರಿಗೆ ಮನುಷ್ಯರನ್ನ ಸೃಷ್ಟಿ ಮಾಡಿದವರೇನೋ ಸಿಗ್ತಾರೆ ಆದ್ರೆ ಅವರೆಲ್ಲರ ಜೊತೆ ಒಂದು ತುಂಬಾನೇ ವಿಚಿತ್ರವಾಗಿರುವಂತ ಒಂದು ಘಟನೆ ನಡೆಯುತ್ತೆ ಹೀಗೆಲ್ಲಾ ಆಗುತ್ತೆ ಅಂತ ಯಾರು ಕನ್ಸ್ನಲ್ಲೂ ಕೂಡ ಯೋಚನೆ ಮಾಡಿರ್ಲಿಲ್ಲ ಆ ಘಟನೆ ಏನು ಆ ಗ್ರಹಕ್ಕೆ ಹೋದವರೆಲ್ಲ ಏನಾದ್ರು ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡಿ ಅಂದಂಗೆ ಈ ಮೂವಿ ಹೆಸರು ಪ್ರೊಮೀತಿಯಸ್ ಅಂತ ಸರಿ ಈಗ ನಾವು ತುಂಬ ಟೈಮ್ ವೇಸ್ಟ್ ಮಾಡಿದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೋಗೋಣ ಮೂವಿಯ ಮೊದಲ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಭೂಮಿಲಿ ಇನ್ನು ಕೂಡ ಯಾವುದೇ ಜೀವಿಗಳು ಹುಟ್ಟಿಲ್ಲ ಅಂದ್ರೆ ಒಂದು ಸಣ್ಣ ಇರುವೆನು ಕೂಡ ಹುಟ್ಟಿರೋದಿಲ್ಲ ಈ ತರ ಯಾವುದೇ ತರದ ಪ್ರಾಣಿಗಳ ಶಬ್ದ ಇಲ್ಲದೆ ತುಂಬಾನೇ ಶಾಂತವಾಗಿರುವಂತಹ ಈ ಭೂಮಿಗೆ ಒಂದು ಏಲಿಯನ್ ಶಿಪ್ ಬರುತ್ತೆ ಆ ಏಲಿಯನ್ ಶಿಪ್ ಇಂದ ಒಂದು ಏಲಿಯನ್ ಹೊರಗಡೆ ಬರುತ್ತೆ ಆ ಏಲಿಯನ್ ನೋಡೋದಕ್ಕೆ ಮನುಷ್ಯರ ತರನೇ ಇರುತ್ತೆ ನಂತರ ಆ ಏಲಿಯನ್ ಒಂದು ವಿಚಿತ್ರವಾಗಿರುವಂತಹ ಲಿಕ್ವಿಡ್ ಅನ್ನ ಕುಡಿಯುತ್ತೆ ಆ ಲಿಕ್ವಿಡ್ ಅನ್ನ ಕುಡಿತಿದ್ದಂಗೆನೆ ಅದರ ಬಾಡಿ ಒಳಗಡೆ ಇರುವಂತಹ ಡಿ ಎನ್ ಎ ಸೆಲ್ಸ್ ಗಳೆಲ್ಲ ಕೊಳೆಯೋದಕ್ಕೆ ಶುರುವಾಗೋಗುತ್ತೆ ಹೀಗೆ ಇದು ಕೊಳಿತಿರ್ಬೇಕಾದ್ರೆ ಅಲ್ಲಿರುವಂತ ಜಲಪಾತದ ಒಳಗಡೆ ಬಿದ್ದೋಗುತ್ತೆ ಅಂದ್ರೆ ಅಲ್ಲಿನ ನೀರ್ ಒಳಗಡೆ ಮಿಕ್ಸ್ ಆಗೋಗುತ್ತೆ ನಂತರ ನಮ್ಗೆ ಗೊತ್ತಾಗುತ್ತೆ ಆ ಏಲಿಯನ್ ಕೊಳತಿರೋ ಡಿ ಎನ್ ಎಂದನೆ ಭೂಮಿಲಿ ಜೀವಿಗಳು ಹುಟ್ಟೋದಕ್ಕೆ ಶುರುವಾಗಿದ್ದು ಅಂತ ಅಂದ್ರೆ ಈ ಭೂಮಿಲಿ ಜೀವಿಗಳನ್ನ ಕ್ರಿಯೇಟ್ ಮಾಡಿರೋದು ಏಲಿಯನ್ಸ್ ಗಳು ಅಂತ ನಂತರ ಸೀನ್ ಇಲ್ಲಿಂದ ಕೋಟ್ಯಂತರ ವರ್ಷಗಳ ಮುಂದಕ್ಕೆ ಶಿಫ್ಟ್ ಆಗುತ್ತೆ ಅಂದ್ರೆ ಪ್ರೆಸೆಂಟ್ ಹೇಗೆ ಇದು ಎರಡು ಸಾವಿರದ ಎಂಬತ್ತೊಂಬತ್ತನೇ ಇಸ್ವಿ ಸೈಂಟಿಸ್ಟ್ ಗಳು ಗುಹೆಯಲ್ಲಿ ರಿಸರ್ಚ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವರಿಗೆ ಅಲ್ಲೊಂದು ಪೇಂಟಿಂಗ್ ಕಾಣಿಸುತ್ತೆ ಆ ಪೇಂಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಅವನ ಕೈಯನ್ನ ಒಂದಷ್ಟು ನಕ್ಷತ್ರಗಳ ಕಡೆಗೆ ತೋರಿಸ್ತಿರ್ತಾನೆ ಆ ಪೇಂಟಿಂಗ್ ಅನ್ನ ಇವರು ಟೆಸ್ಟ್ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಈ ಪೇಂಟಿಂಗ್ ಸುಮಾರು ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ವರ್ಷಗಳ ಹಿಂದೆದು ಅಂತ ಇದೊಂದೇ ಪೇಂಟಿಂಗ್ ಅಲ್ಲ ಈಗಾಗ್ಲೇ ಇವರಿಗೆ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಇದೇ ತರದ ತುಂಬಾ ಪೇಂಟಿಂಗ್ ಗಳು ಸಿಕ್ಕಿರ್ತವೆ ಇದನ್ನೆಲ್ಲ ನೋಡಿ ಇವರಿಗೆ ತುಂಬಾನೇ ಶಾಕ್ ಆಗೋಗುತ್ತೆ ಯಾಕೆಂತಂದ್ರೆ ಅರವತ್ತು ಎಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಮನುಷ್ಯರಿಗೆ ನಕ್ಷತ್ರಗಳ ಬಗ್ಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ ಆ ಟೈಮ್ ನಲ್ಲಿ ಮನುಷ್ಯರು ಆದಿವಾಸಿಗಳಾಗಿ ಕಾಟ್ ನಲ್ಲಿ ವಾಸ ಮಾಡ್ತಿದ್ರು ಅಂತ ಇದರಿಂದ ಇವರೆಲ್ಲರಿಗೂ ಗೊತ್ತಾಗುತ್ತೆ ಈ ತರ ಪೇಂಟಿಂಗ್ಸ್ ಗಳಿಗೆ ಕಾರಣ ನಮ್ಮನ್ನ ಸೃಷ್ಟಿ ಮಾಡಿರೋ ಇಂಜಿನಿಯರ್ಸ್ ಗಳು ಅಂತ ಹೌದು ಈ ಮೂವಿಲಿ ಮನುಷ್ಯರನ್ನ ಸೃಷ್ಟಿ ಮಾಡಿದವರನ್ನ ಇಂಜಿನಿಯರ್ಸ್ ಅಂತ ಕರೀತಾರೆ ಇಲ್ಲಿಂದ ಸೀನ್ ಎರಡ್ ಸಾವಿರದ ತೊಂಬತ್ ಮೂರಕ್ಕೆ ಶಿಫ್ಟ್ ಆಗುತ್ತೆ ಮನುಷ್ಯರು ಇಂಜಿನಿಯರ್ಸ್ ಅನ್ನ ಹುಡ್ಕೊಂಡು ಪ್ರೊಮಿತಿಯಸ್ ಅನ್ನು ಒಂದು ಸ್ಪೇಸ್ ಶಿಪ್ ನಲ್ಲಿ ಒಂದು ಗ್ರಹದ ಕಡೆಗೆ ಹೋಗ್ತಿರ್ತಾರೆ ಈ ಪ್ರೊಮಿಥಿಯಸ್ ಸ್ಪೇಸ್ ಶಿಪ್ ನ ಒಳಗಡೆ ನಮಗೆ ತೋರಿಸ್ತಾರೆ ಇದ್ರಲ್ಲಿರುವಂತ ಸೈಂಟಿಸ್ಟ್ ಗಳು ಹಾಗೆ ಕ್ರಿಯೋ ಮೆಂಬರ್ಸ್ ಗಳೆಲ್ಲ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲ್ಕೊಂಡಿರ್ತಾರೆ ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಈ ಸ್ಪೇಸ್ ಶಿಪ್ ನಲ್ಲೆಲ್ಲ ಓಡಾಡ್ತಾ ಸ್ಪೇಸ್ ಶಿಪ್ ನ ಕಂಟ್ರೋಲ್ ಮಾಡ್ತಿರ್ತಾನೆ ಇವನ ಹೆಸರು ಡೇವಿಡ್ ಅಂತ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಡೇವಿಡ್ ನಿಜವಾದ ಮನುಷ್ಯ ಅಲ್ಲ ಇವನೊಬ್ಬ ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಈ ಡೇವಿಡ್ ಗೆ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಭಾಷೆಗಳು ಓದೋದಕ್ಕೆ ಹಾಗೆ ಬರೆಯೋದಕ್ಕೆ ಬರುತ್ತೆ ಇದರಿಂದನೇ ಡೇವಿಡ್ ಈ ಶಿಪ್ ನಲ್ಲಿ ಹೋಗ್ತಿರೋದು ಇಂಜಿನಿಯರ್ಸ್ ಗಳೇನಾದ್ರು ಏನಾದ್ರು ಸಿಕ್ತಾಗ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ತುಂಬಾ ವರ್ಷಗಳು ಟ್ರಾವೆಲ್ ಮಾಡಿದ್ಮೇಲೆ ಇವರು ಹುಡ್ಕೊಂಡ್ ಬಂದಿರುವಂತ ಗ್ರಹದ ಹತ್ರ ಬಂದು ತಲುಪಿರ್ತಾರೆ ಆದ್ರಿಂದ ಡೇವಿಡ್ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲಗಿರೋಂತ ಎಲ್ಲಾ ಸೈಂಟಿಸ್ಟ್ ಗಳನ್ನ ಹಾಗೆ ಕ್ರೂ ಮೆಂಬರ್ಸ್ ಗಳನ್ನ ಎದ್ದೇಳಿಸ್ತಾನೆ ಕೊನೆಗೂ ನಮ್ಮ ಡೆಸ್ಟಿನೇಷನ್ ಗೆ ಬಂದು ತಲುಪಿದ್ವಿ ಅಂತ ಎಲ್ಲರಿಗೂ ಸ್ವಲ್ಪ ಖುಷಿ ಇರುತ್ತೆ ನಂತರ ಎಲ್ಲಾ ಸೈಂಟಿಸ್ಟ್ ಗಳನ್ನ ಒಂದು ರೂಮ್ ನಲ್ಲಿ ಒಂದು ಕಡೆ ಕೂರಿಸ್ತಾರೆ ಆಗ ರೆಕಾರ್ಡ್ ಮಾಡಿ ಇಟ್ಟಿರುವಂತ ಒಂದು ಹೋಲೋಗ್ರಾಮ್ ವಿಡಿಯೋನ ಪ್ಲೇ ಮಾಡ್ತಾರೆ ಆ ವಿಡಿಯೋದಲ್ಲಿ ತುಂಬಾನೇ ವಯಸ್ಸಾಗಿರೋ ಪೀಟರ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಇವನೇ ಈ ಪ್ರಾಜೆಕ್ಟ್ ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿರೋದು ಅಂದ್ರೆ ಈ ಸೈಂಟಿಸ್ಟ್ ಇಂಜಿನಿಯರ್ಸ್ ಗಳನ್ನ ಹುಡ್ಕೊಂಡು ಹೋಗ್ತಿದಾರಲ್ಲ ಅದಕ್ಕೆ ದುಡ್ಡನ್ನ ಹಾಕಿರೋದು ಇವನೇನೆ ನಂತರ ಪೀಟರ್ ಅಲ್ಲೇ ಇರೋ ಚಾರ್ಲಿ ಹಾಗೂ ಅವನ ಗರ್ಲ್ ಫ್ರೆಂಡ್ ಶಾನ್ ಸ್ಟೇಜ್ ಮೇಲೆ ಕರೆದು ಇವರೆಲ್ಲರಿಗೂ ಹೇಳಿ ನಾವು ಯಾಕೆ ಸ್ಪೇಸ್ ನಲ್ಲಿ ಟ್ರಾವೆಲ್ ಮಾಡ್ತಿದೀವಿ ಅಂತ ಅಂದಾಗ ಚಾರ್ಲಿ ಹೇಳ್ತಾನೆ ನಮ್ಗೆ ಭೂಮಿಲಿ ಬೇರೆ ಬೇರೆ ಕಡೆಯಲ್ಲಿ ಒಂದೇ ತರದ ಪೇಂಟಿಂಗ್ ಗಳು ಸಿಕ್ಕಿದ್ವು ಆ ಎಲ್ಲಾ ಪೇಂಟಿಂಗ್ ಗಳಲ್ಲಿ ಒಬ್ಬ ಮನುಷ್ಯ ಒಂದು ಸೋಲಾರ್ ಸಿಸ್ಟಮ್ ಕಡೆಗೆ ಕೈಯನ್ನ ತೋರಿಸ್ತಿರ್ತಾನೆ ಆದ್ರಿಂದ ನಾವು ಸ್ಪೇಸ್ ನಲ್ಲಿ ಹುಡ್ಕಾಡ್ದಾಗ ಅದೇ ತರಹದ ಒಂದು ಸೋಲಾರ್ ಸಿಸ್ಟಮ್ ಅಂದ್ರೆ ನಕ್ಷತ್ರ ಮಂಡಲ ಸಿಕ್ತು ಆಶ್ಚರ್ಯ ಪಡುವಂತ ವಿಷಯ ಏನಪ್ಪಾ ಅಂತಂದ್ರೆ ಆ ಸೋಲಾರ್ ಸಿಸ್ಟಮ್ ನಲ್ಲಿ ನಮ್ಮ ಭೂಮಿ ತರನೇ ವಾತಾವರಣ ಇರುವಂತ ಒಂದು ಗ್ರಹ ಇದೆ ಅದೇ ಗ್ರಹದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿರೋ ಇಂಜಿನಿಯರ್ಸ್ ಗಳು ಇದ್ದಾರೆ ಅನ್ನೋ ಸಂಪೂರ್ಣವಾದ ನಂಬಿಕೆ ನಮಗೆ ಇದೆ ಅಲ್ಲಿರೋ ಇಂಜಿನಿಯರ್ಸ್ ಗಳನ್ನ ಮೀಟ್ ಮಾಡಿ ಯಾಕೆ ಅವರು ನಮ್ಮನ್ನ ಅಂದ್ರೆ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು ಅದಕ್ಕೆ ಕಾರಣ ಏನು ಅಂತ ಕೇಳೋದಕ್ಕೆ ನಾವು ಹೋಗ್ತಿದ್ದೀವಿ ಅಂತ ಹೇಳಿ ಚಾರ್ಲಿ ಅವನ ಮಾತನ್ನ ಮುಗಿಸ್ತಾನೆ ನಂತರ ಇವರೆಲ್ಲರೂ ಆ ಗ್ರಹನ ಎಂಟರ್ ಆಗೋದಕ್ಕೆ ಅಂತ ಎಲ್ಲಾ ತಯಾರಿನೂ ಮಾಡ್ಕೋತಾರೆ ಆ ಗ್ರಹದ ಒಳಗಡೆ ಎಂಟರ್ ಆದಾಗ್ಲೇ ಅವ್ರಿಗೆ ಗೊತ್ತಾಗೋದು ಅಲ್ಲಿ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿನೇ ಇದೆ ಅದ್ರ ಜೊತೆ ಬೇರೆ ಬೇರೆ ಕೆಮಿಕಲ್ಸ್ ಕೂಡ ಇಲ್ಲಿನ ಗಾಳಿ ಜೊತೆ ಸೇರ್ಕೊಂಡಿದೆ ಸ್ಪೇಸ್ ಸೂಟ್ ಇಲ್ಲ ಅಂತಂದ್ರೆ ಈ ಗ್ರಹದಲ್ಲಿ ಉಸಿರಾಡೋದಕ್ಕೆ ಆಗೋದಿಲ್ಲ ಅಂತ ಇವ್ರು ಆ ಜಾಗದಲ್ಲಿ ಎಲ್ಲಾ ಕಡೆನು ಚೆಕ್ ಮಾಡಿ ನೋಡ್ತಾರೆ ಆದ್ರೆ ಎಲ್ಲೂ ಕೂಡ ಇರುವಂತ ಸೂಚನೆ ಇವರಿಗೆ ಸಿಗೋದಿಲ್ಲ ಹೀಗೆ ಇವರು ಬೆಟ್ಟಗಳ ಮಧ್ಯದಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಚಾರ್ಲಿಕ್ಕೆ ಕಾಣಿಸುತ್ತೆ ಬಿಲ್ಡಿಂಗ್ ತರ ಇರುವಂತ ಸ್ಟ್ರಕ್ಚರ್ ಗಳನ್ನ ಒಂದೇ ಲೈನ್ ಅಲ್ಲಿ ಕಟ್ಟಿರ್ತಾರೆ ಅಲ್ಲೋದ್ರೆ ನಮ್ಗೆ ಏನಾದ್ರು ಕ್ಲೂ ಸಿಗ್ಬೋದು ಅಂತ ಚಾರ್ಲಿ ಕ್ಯಾಪ್ಟನ್ ಗೆ ಶಿಪ್ ನ ಅಲ್ಲೇ ಲ್ಯಾಂಡ್ ಮಾಡೋದಕ್ಕೆ ಹೇಳ್ತಾನೆ ಸರಿ ಅಂತ ಕ್ಯಾಪ್ಟನ್ ಕೂಡ ಶಿಪ್ ಅನ್ನ ಅಲ್ಲೇ ಲ್ಯಾಂಡ್ ಮಾಡ್ತಾರೆ ಮುಂದೆ ಇರುವಂತ ಬಿಲ್ಡಿಂಗ್ ಅನ್ನ ನೋಡಿ ಇವರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಹಾಗೆ ತುಂಬಾನೇ ಖುಷಿ ಕೂಡ ಆಗುತ್ತೆ ಆಗ ಕ್ಯಾಪ್ಟನ್ ಹೇಳ್ತಾನೆ ಇನ್ನು ಆರ್ ಗಂಟೆ ಅಷ್ಟರಲ್ಲಿ ಅಲ್ಲಿ ಕತ್ಲಾಗೋಗುತ್ತೆ ಅವಾಗ ನಮ್ಗೆ ತೊಂದ್ರೆ ಆಗ್ಬೋದು ಆದ್ರಿಂದ ನಾವು ಬೆಳಕಾಗೋವರೆಗೂ ಕಾಯ್ದು ಆಮೇಲೆ ಹೋಗೋಣ ಅಂತ ಅಂದಾಗ ಚಾರ್ಲಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅದ್ರೊಳಗಡೆ ಏನಿದೆ ಅಂತ ನಾನ್ ಈಗಲೇ ನೋಡ್ಬೇಕು ಅಂತ ಕ್ಯಾಪ್ಟನ್ ಗೆ ಹೇಳ್ತಾನೆ ಸರಿ ಅಂತ ಅಲ್ಲಿರುವಂತ ಸೈಂಟಿಸ್ಟ್ ಗಳೆಲ್ಲ ಸ್ಪೇಸ್ ಹಾಕೊಂಡು ಆ ಬಿಲ್ಡಿಂಗ್ ನ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ ಡೇವಿಡ್ ಕೂಡ ಸ್ಪೇಸ್ ಸೂಟ್ ಅನ್ನ ಹಾಕುತ್ತಿರ್ತಾನೆ ಆಗ ಚಾರ್ಲಿ ಅವನನ್ನ ಕೇಳ್ತಾನೆ ಡೇವಿಡ್ ನಿನ್ನೊಬ್ಬ ರೋಬೋಟ್ ನೀನು ಉಸಿರಾಡೋದಕ್ಕಾಗುದಿಲ್ಲ ಆದ್ರೂ ಕೂಡ ಯಾಕೆ ಸ್ಪೇಸ್ ಸೂಟ್ ಅನ್ನ ಹಾಕೋತಿದ್ಯಾ ಅಂತ ಆಗ ಡೇವಿಡ್ ಹೇಳ್ತಾನೆ ನನ್ನನ್ನ ಡಿಸೈನ್ ಮಾಡಿರೋದೇ ಆ ರೀತಿ ಎಲ್ಲಾ ವಿಷಯದಲ್ಲೂ ಮನುಷ್ಯನ್ ಇರಬೇಕು ಇರ್ಬೇಕು ಅಂತ ನಾನೇನಾದ್ರೂ ಸ್ಪೇಸ್ ಸೂಟ್ ಅನ್ನ ಹಾಕೊಂಡಿಲ್ಲ ಅಂತಂದ್ರೆ ನಾನು ನಿಮ್ಮಲ್ಲಿ ಒಬ್ಬ ಆಗೋದಿಲ್ಲ ಆದ್ರಿಂದ ಈ ಸ್ಪೇಸ್ ಸೂಟ್ ಅನ್ನ ಹಾಕೊಂಡಿದ್ದೀನಿ ಅಂತ ನಂತರ ಎಲ್ಲಾ ಸೈಂಟಿಸ್ಟ್ ಗಳು ಒಂದಷ್ಟು ವೆಹಿಕಲ್ ಗಳಲ್ಲಿ ಆ ಬಿಲ್ಡಿಂಗ್ ಇರುವಂತ ಜಾಗ ಬಂದು ತಲುಪ್ತಾರೆ ಹಾಗೆ ಒಂದಷ್ಟು ಇಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡು ನೆಡ್ಕೊಂಡೇ ಆ ಬಿಲ್ಡಿಂಗ್ ನ ಒಳಗಡೆ ಬರ್ತಾರೆ ಒಳಗಡೆಯಿಂದ ಆ ಬಿಲ್ಡಿಂಗ್ ತುಂಬಾನೇ ದೊಡ್ಡದಾಗಿರುತ್ತೆ ನಂತರ ಇವ್ರು ಆ ಜಾಗನೆಲ್ಲ ಸ್ಕ್ಯಾನ್ ಮಾಡೋದಕ್ಕೆ ಅಂತ ಚಿಕ್ಕ ಚಿಕ್ಕ ಡಿವೈಸ್ ಗಳನ್ನ ಬಿಡ್ತಾರೆ ಆ ಡಿವೈಸ್ ಗಳು ಈ ಜಾಗನೆಲ್ಲ ಸ್ಕ್ಯಾನ್ ಮಾಡ್ತಿದ್ದಂಗೆನೆ ಈ ಕಡೆ ಪ್ರಮೀತಿಯ ಶಿಪ್ ನಲ್ಲಿ ಆ ಜಾಗದ ಮ್ಯಾಪ್ ಕ್ರಿಯೇಟ್ ಆಗ್ತಿರುತ್ತೆ ಅಂದ್ರೆ ಈ ಜಾಗ ಯಾವ ತರ ಇದೆ ಎಷ್ಟು ದೂರ ಇದೆ ಅನ್ನೋದೆಲ್ಲ ಇವ್ರಿಗೆ ಗೊತ್ತಾಗುತ್ತೆ ಹೀಗೆ ಇವರು ಅಲ್ಲೆಲ್ಲ ಓಡಾಡ್ತಾ ಒಂದು ಜಾಗಕ್ಕೆ ಬಂದು ತಲುಪಿದಾಗ ನೋಡ್ತಾರೆ ಆ ಜಾಗದಲ್ಲಿ ಹೀಟ್ ಇಂದ ಸ್ಟೀಮ್ ಆಗಿ ಸ್ಟೀಮ್ ಇಂದ ನೀರು ಕ್ರಿಯೇಟ್ ಆಗ್ತಿರುತ್ತೆ ನಂತರ ಚಾರ್ಲಿ ಇಲ್ಲಿನ ಎನ್ವಿರಾನ್ಮೆಂಟ್ ಅನ್ನ ಚೆಕ್ ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ ಈ ಬಿಲ್ಡಿಂಗ್ ನ ಒಳಗಡೆ ನಾವು ಉಸಿರಾಡಬಹುದು ಅಂತ ಯಾಕೆ ಅಂತಂದ್ರೆ ಭೂಮಿಲಿ ಯಾವ ತರ ಎನ್ವಿರಾನ್ಮೆಂಟ್ ಇದೆಯೋ ಈ ಬಿಲ್ಡಿಂಗ್ ನ ಒಳಗಡೆನು ಕೂಡ ಅದೇ ತರ ಎನ್ವಿರಾನ್ಮೆಂಟ್ ಇದೆ ಆದ್ರಿಂದ ಚಾರ್ಲಿ ಅವನ ಸ್ಪೇಸ್ ಸೂಟ್ ನ ಹೆಲ್ಮೆಟ್ ಅನ್ನ ತೆಗೆಯೋದಕ್ಕೆ ನೋಡ್ತಿರ್ಬೇಕಾದ್ರೆ ಅವನ ಗರ್ಲ್ ಫ್ರೆಂಡ್ ಹೆಲ್ಮೆಟ್ ಅನ್ನ ತೆಗಿಬೇಡ ಅಂತ ಹೇಳ್ತಾಳೆ ಆದ್ರೂ ಕೂಡ ಅವನು ಹೆಲ್ಮೆಟ್ ಅನ್ನ ಓಪನ್ ಮಾಡೇ ಬಿಡ್ತಾನೆ ಅವನಿಗೆ ಏನು ಇರೋದನ್ನ ನೋಡಿ ಎಲ್ರು ಕೂಡ ಅವರ ಹೆಲ್ಮೆಟ್ ಅನ್ನ ಓಪನ್ ಮಾಡ್ತಾರೆ ಹೀಗೆ ಅವರು ಅಲ್ಲೆಲ್ಲ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಡೇವಿಡ್ ಗೆ ಒಂದ್ ಜಾಗದಲ್ಲಿ ಒಂದಷ್ಟು ಲೆಟರ್ಸ್ ಗಳು ಕಾಣಿಸ್ತವೆ ಅದನ್ನ ಇವ್ನು ಟಚ್ ಮಾಡಿದಾಗ ಒಂದು ಹೋಲೋಗ್ರಾಮ್ ವಿಡಿಯೋ ಪ್ಲೇ ಆಗುತ್ತೆ ಸೈಜ್ ನಲ್ಲಿ ತುಂಬಾನೇ ದೊಡ್ಡದಾಗಿರುವಂತ ಏಲಿಯನ್ಸ್ ಗಳು ಹೆದ್ರುಕೊಂಡು ಓಡೋಗೋದಕ್ಕೆ ಅಂತ ಗೇಟ್ ಹತ್ರ ಹೋಗ್ತಾರೆ ಆದ್ರೆ ಒಂದು ಏಲಿಯನ್ ಜಾರಿ ಬಿದ್ದೋಗುತ್ತೆ ಅದು ಮತ್ತೆ ಗೇಟ್ ಹತ್ರ ಹೋದಾಗ ಗೇಟ್ ಗೆ ಸಿಗಾಕೊಂಡು ಸತ್ತೋಗುತ್ತೆ ಆ ಹೋಲೋಗ್ರಾಮ್ ವಿಡಿಯೋನ ಫಾಲೋ ಮಾಡ್ಕೊಂಡು ಬಂದಾಗ ಇವರಿಗೆ ನಿಜವಾಗ್ಲೂ ಅಲ್ಲೊಂದು ಡೆಡ್ ಬಾಡಿ ಕಾಣಿಸುತ್ತೆ ಆ ಬಾಡಿ ಮನುಷ್ಯರ ಬಾಡಿಗಿಂತ ನಾಲ್ಕೈದು ಪಟ್ಟು ದೊಡ್ಡದಾಗಿರುತ್ತೆ ಇದನ್ನೆಲ್ಲ ನೋಡಿ ತುಂಬಾನೇ ಹೆದರುಕೊಂಡು ಇಬ್ರು ಸೈಂಟಿಸ್ಟ್ಗಳು ನಾವು ಮತ್ತೆ ಶಿಪ್ ಹತ್ರ ಹೋಗ್ತಿವಿ ಅಂತ ಹೊರಟೋಗ್ತಾರೆ ಈ ಕಡೆ ಡೇವಿಡ್ಗೆ ಮತ್ತೆ ಲೆಟರ್ಸ್ ಗಳು ಕಾಣಿಸ್ತವೆ ಅದನ್ನ ಇವನು ಟಚ್ ಮಾಡಿದಾಗ ಅಲ್ಲಿರುವಂತ ಡೋರ್ ಓಪನ್ ಆಗುತ್ತೆ ಒಳಗಡೆ ಇವರಿಗೆ ಸತ್ತೋಗಿರೋಂತ ಆ ಎಲಿಯನ್ನ ತಲೆ ಸಿಗುತ್ತೆ ಅದನ್ನ ಇವ್ರು ಶಿಪ್ ನ ಒಳಗಡೆ ತಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಹೀಗೆ ಇವರು ಮುಂದೆ ಬಂದಾಗ ಮನುಷ್ಯರ ತರನೆ ಕಾಣುವಂತ ಒಂದು ಮುಖ ಕಾಣಿಸುತ್ತೆ ಹಾಗೆ ಅಲ್ಲೆಲ್ಲ ಮಡಿಕೆ ತರ ಕಾಣುವಂತ ತುಂಬಾ ಬಾಕ್ಸ್ ಗಳು ಇರ್ತವೆ ಇವೆಲ್ಲ ಏನು ಅಂತ ಇವರಿಗೆ ಅರ್ಥನೇ ಆಗೋದಿಲ್ಲ ನಂತರ ಡೇವಿಡ್ ನೋಡ್ತಾನೆ ಅಲ್ಲಿರುವಂತ ಒಂದು ಬಾಕ್ಸ್ ನಲ್ಲಿ ಲಿಕ್ವಿಡ್ ತರ ಇರುವಂತ ಒಂದು ಜೀವಿ ಅಲುಗಾಡ್ತಿರುತ್ತೆ ಆದ್ರೆ ಇವನು ಇದನ್ನ ಯಾರಿಗೂ ಕೂಡ ಹೇಳೋದಿಲ್ಲ ಅದೇ ಸಮಯಕ್ಕೆ ಶಾನ್ ನೋಡ್ತಾಳೆ ಆ ಜಾಗದಲ್ಲಿ ವಾತಾವರಣ ಚೇಂಜ್ ಆಗ್ತಿರುತ್ತೆ ಅಂದ್ರೆ ಇವರು ಈ ರೂಮ್ ಡೋರ್ ಅನ್ನು ಓಪನ್ ಮಾಡಿರೋದ್ರಿಂದ ಹೊರಗಡೆ ಇರೋ ವಾತಾವರಣ ಈ ರೂಮ್ ನ ಒಳಗಡೆ ಎಂಟರ್ ಆಗೋಗಿರುತ್ತೆ ಇದರಿಂದಾನೆ ಆ ಬಾಕ್ಸ್ ನ ಒಳಗಡೆ ಇದ್ದಂತ ಜೀವಿ ಅಲುಗಾಡ್ತಿದ್ದು ಅದೇ ಸಮಯಕ್ಕೆ ಇವ್ರೆಲ್ಲಾರ್ಗು ಶಿಪ್ ನ ಇರೋರು ಹೇಳ್ತಾರೆ ನಮ್ಮ ಕಡೆಗೆ ಒಂದು ದೊಡ್ಡ ಚಂಡಮಾರುತ ಬರ್ತಿದೆ ಇನ್ನು ಹದಿನೈದು ನಿಮಿಷದಷ್ಟರಲ್ಲಿ ನಾವು ಡೋರ್ ಅನ್ನ ಕ್ಲೋಸ್ ಮಾಡ್ತೀವಿ ಅಷ್ಟರಲ್ಲಿ ವಾಪಸ್ ಬನ್ನಿ ಅಂತ ಸರಿ ಅಂತ ಇವರು ಕೂಡ ಆ ಏಲಿಯನ್ನ ತಲೆನ ಎತ್ಕೊಂಡು ಶಿಪ್ ನ ಒಳಗಡೆ ಹೋಗಿ ಎಲ್ಲಾ ರೆಡಿನೂ ಮಾಡ್ಕೊತಾರೆ ಈ ಕಡೆ ಡೇವಿಡ್ ಯಾರಿಗೂ ಹೇಳ್ದೇನೆ ಅಲ್ಲಿರೋಂತ ಒಂದು ಬಾಕ್ಸ್ ಅನ್ನ ಅವನ ಜೊತೆನೆ ಶಿಪ್ ನ ಒಳಗಡೆ ತಗೊಂಡ್ ಹೋಗ್ತಾನೆ ಇವರೆಲ್ಲಾ ಮತ್ತೆ ಹತ್ರ ಹೋಗ್ತಿರ್ಬೇಕಾದ್ರೆ ಆ ಭಯಂಕರವಾಗಿರುವಂತ ಚಂಡಮಾರುತನು ಕೂಡ ಇವ್ರ ಹಿಂದೆನೆ ಬರ್ತಿರುತ್ತೆ ಹೀಗೆ ಇವ್ರು ಹೋಗ್ತಿರ್ಬೇಕಾದ್ರೆ ಆ ಏಲಿಯನ್ ತಲೆ ಇರುವಂತ ಬ್ಯಾಗ್ ಕೆಲ ಬಿದ್ದೋಗುತ್ತೆ ಅದನ್ನ ತಗೊಂಡ್ ಬರೋದಕ್ಕಿಂತ ಹೋಗಿ ಶಾ ಆ ಚಂಡಮಾರುತದ ಒಳಗಡೆ ಸಿಗಾಕ ಬಿಡ್ತಾಳೆ ನಂತರ ಎಲ್ರೂ ಹೇಗೋ ಮಾಡಿ ತುಂಬಾ ಕಷ್ಟ ಪಟ್ಟು ಶಾ ನ ಆ ಚಂಡಮಾರುತದಿಂದ ಕಾಪಾಡಿ ಶಿಪ್ ನ ಒಳಗಡೆ ಕರ್ಕೊಂಡ್ ಬರ್ತಾರೆ ಈ ಕಡೆ ನಮ್ಗೆ ಅದೇ ಬಿಲ್ಡಿಂಗ್ ನ ಒಳಗಡೆ ತೋರಿಸ್ತಾರೆ ಆಗ್ಲೇ ಇಬ್ರು ಸೈಂಟಿಸ್ಟ್ ಗಳು ನಮ್ಗೆ ಹೆದರಿಕೆ ಆಗ್ತಿದೆ ಅಂತ ನಾವು ಮತ್ತೆ ಶಿಪ್ ಗೆ ಹೋಗ್ತಿವಿ ಅಂತ ಹೋದ್ರಲ್ಲ ಅವ್ರಿಬ್ರಿಗುನು ಹೊರಗಡೆ ಹೋಗೋದಕ್ಕೆ ದಾರಿ ಗೊತ್ತಾಗದೆ ಇನ್ನು ಕೂಡ ಇದೇ ಬಿಲ್ಡಿಂಗ್ ನಲ್ಲಿ ಓಡಾಡ್ತಿರ್ತಾರೆ ಆಗ ಶಿಪ್ ನ ಕ್ಯಾಪ್ಟನ್ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಹೊರಗಡೆ ಒಂದು ದೊಡ್ಡ ಚಂಡಮಾರುತ ಬಂದ್ಬಿಟ್ಟಿದೆ ಇವತ್ತೊಂದಿನ ಅಲ್ಲೇ ಇರಿ ನಾಳೆ ಬೆಳಗ್ಗೆನೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಇನ್ನೇನ್ ಅಂತ ಇವರಿಬ್ರು ಕೂಡ ಅಲ್ಲೇ ಓಡಾಡ್ಕೊಂಡು ಕಾಲನ್ನ ಕಳಿಯೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ನಮ್ಗೆ ಶಿಪ್ ನಲ್ಲಿ ತೋರಿಸ್ತಾರೆ ಇವ್ರು ಆ ಬಿಲ್ಡಿಂಗ್ ನಿಂದ ಒಂದು ಏಲಿಯನ್ ತಲೆನ ತಗೊಂಡ್ ಬಂದಿದ್ರಲ್ಲ ಆ ತಲೆನ ಇವರು ಟೆಸ್ಟ್ ಮಾಡೋದಕ್ಕೆ ಮುಂದಾದಾಗ ಇವರಿಗೆ ಗೊತ್ತಾಗುತ್ತೆ ಅದ್ರ ಮೇಲಿರೋದು ಒಂದು ಹೆಲ್ಮೆಟ್ ಅಂತ ಆ ಹೆಲ್ಮೆಟ್ ಅನ್ನ ಇವ್ರು ತೆಗ್ದಾಗ ಒಳಗಡೆ ಇರೋಂತ ತಲೆನ ನೋಡಿ ಇವರಿಗೆ ತುಂಬಾನೇ ಶಾಕ್ ಆಗೋಗುತ್ತೆ ಯಾಕೆ ಅಂತಂದ್ರೆ ಆ ಏಲಿಯನ್ಸ್ ಗಳ ತಲೆ ನೋಡೋದಕ್ಕೆ ಮನುಷ್ಯರ ತರನೇ ಇರುತ್ತೆ ನಂತರ ಇವರು ಆ ತಲೆಯ ನರ್ವಸ್ ಸಿಸ್ಟಮ್ ಗೆ ಶಾಕ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಆ ತಲೆನ ಮತ್ತೊಂದ್ಸಲ ಜೀವಂತ ಗೊಳಿಸಬಹುದು ಅಂತ ಇವ್ರು ಅನ್ಕೊಂಡಂಗೆ ಆಗುತ್ತೆ ಶಾಕ್ ಕೊಟ್ಟಾಗ ಈ ಏಲಿಯನ್ ತಲೆ ಜೀವಂತಗೊಳ್ಳುತ್ತೆ ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಏನೋ ಪ್ರಾಬ್ಲಮ್ ಆಗಿ ಆ ತಲೆನೆ ಬ್ಲಾಸ್ಟ್ ಆಗೋಗುತ್ತೆ ನಂತರ ಇವರು ಆ ಏಲಿಯನ್ ಡಿ ಎನ್ ಎ ನ ಹಾಗೆ ಮನುಷ್ಯರ ಡಿ ಎನ್ ನ ಮ್ಯಾಚ್ ಮಾಡಿದಾಗ ಮತ್ತೊಂದು ಶಾಕ್ ಯಾಕೆ ಅಂತಂದ್ರೆ ಎರಡು ಡಿ ಎನ್ ಎಕ್ಸಾಕ್ಟ್ ಸೇಮ್ ಇರುತ್ತೆ ಈ ಕಡೆ ನಮ್ಗೆ ಡೇವಿಡ್ ನ ತೋರಿಸ್ತಾರೆ ಆ ಬಿಲ್ಡಿಂಗ್ ನಿಂದ ಒಂದು ಬಾಕ್ಸ್ ಅನ್ನ ತಗೊಂಡ್ ಬಂದಿತ್ತು ಅದನ್ನ ಓಪನ್ ಮಾಡಿ ನೋಡಿದಾಗ ಇವನಿಗೆ ಅದ್ರಲ್ಲಿ ಏಲಿಯನ್ಸ್ ಗಳ ಡಿ ಸಿಗುತ್ತೆ ಅಂದ್ರೆ ಇಂಜಿನಿಯರ್ಸ್ ಗಳು ಈ ಗ್ರಹದಲ್ಲಿ ಆ ಬಿಲ್ಡಿಂಗ್ ನ ಒಳಗಡೆ ಬೇರೆ ಬೇರೆ ತರಹದ ಜೀವಿಗಳನ್ನ ತಯಾರಿಸಿದ್ರು ಅಂತ ನಂತರ ಡೇವಿಡ್ ಈ ಡಿ ಮನುಷ್ಯರ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಬೇಕು ಅಂತ ಚಾರ್ಲಿ ಹತ್ರ ಬಂದು ನಿಮ್ಗೆ ನಾನು ಡ್ರಿಂಕ್ಸ್ ಅನ್ನ ಕೊಡ್ತೀನಿ ಅಂತ ಆ ಡ್ರಿಂಕ್ಸ್ ನ ಒಳಗಡೆ ಡಿ ಎನ್ ಮಿಕ್ಸ್ ಮಾಡಿ ಅವನಿಗೆ ಕುಡಿಸ್ಬಿಡ್ತಾನೆ ಚಾರ್ಲಿಗೂ ಪಾಪ ಏನು ಗೊತ್ತಿರೋದಿಲ್ಲ ಅವನು ಕೂಡ ಸುಮ್ನೆ ಕುಡಿದ್ ಬಿಡ್ತಾನೆ ಈ ಕಡೆ ಬಿಲ್ಡಿಂಗ್ ನ ಒಳಗಡೆ ಇಬ್ರು ಸೈಂಟಿಸ್ಟ್ ಗಳು ಇರ್ತಾರಲ್ಲ ಅವರಿಗೆ ಒಂದು ಜಾಗದಲ್ಲಿ ಇಂಜಿನಿಯರ್ಸ್ ಗಳ ತುಂಬಾ ಡೆಡ್ ಬಾಡಿಗಳು ಸಿಗ್ತವೆ ಹೀಗೆ ಇವರು ಅಲ್ಲೆಲ್ಲ ಓಡಾಡ್ತಾ ಏಲಿಯನ್ಸ್ ಗಳ ಡಿ ಎನ್ ಎಂತ ಬಂದು ತಲುಪ್ತಾರೆ ಅದೇ ಏಲಿಯನ್ಸ್ ಗಳ ಡಿ ಎನ್ ಎ ಇರುವಂತ ಬಾಕ್ಸಸ್ ಗಳು ಇರ್ತಾವಲ್ಲ ಅದೇ ಜಾಗಕ್ಕೆ ಆ ಜಾಗದಲ್ಲಿ ಏನೋ ಓಡಾಡ್ತಿರೋ ತರ ಇವರಿಗೆ ಅನ್ಸುತ್ತೆ ಹತ್ರ ಬಂದು ನೋಡಿದ್ರೆ ಹಾವಿನ ರೀತಿ ಇರುವಂತ ಒಂದು ಪ್ರಾಣಿ ಇದು ಫ್ರೆಂಡ್ಲಿ ಅನಿಮಲ್ ಇರಬೇಕು ಅಂತ ಒಬ್ಬ ಸೈಂಟಿಸ್ಟ್ ಅದನ್ನ ಮುಟ್ಟೋದಕ್ಕೆ ಹೋಗ್ತಾನೆ ಆದ್ರೆ ಅದು ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ ಆ ಸೈಂಟಿಸ್ಟ್ ನ ಕೈಗೆ ಸುತ್ತಕೊಂಡು ಅವನ ಕೈಯನ್ನೇ ಮುರಿದಾಕ್ಬಿಡುತ್ತೆ ಇನ್ನೊಬ್ಬ ಸೈಂಟಿಸ್ಟ್ ಏಲಿಯನ್ ಗಳ ಡಿ ಎನ್ ಎ ಮೇಲೆ ಬಿದ್ದು ಅವನು ಸತ್ತೋಗ್ತಾನೆ ಈ ಕಡೆ ಹಾವಿನ ರೀತಿ ಇರುವಂತ ಆ ಜೀವಿ ಇವನನ್ನು ಕೂಡ ಸಾಯಿಸ್ಬಿಡುತ್ತೆ ಬಿಡುತ್ತೆ ಈ ಕಡೆ ನಮ್ಗೆ ಪ್ರೊಮೇತಿಯ ಶಿಪ್ ನಲ್ಲಿ ತೋರಿಸ್ತಾರೆ ಚಾರ್ಲಿ ಆರೋಗ್ಯ ನಿಧಾನವಾಗಿ ಹಾಳಾಗೋದಕ್ಕೆ ಶುರು ಆಗುತ್ತೆ ಯಾಕೆ ಅಂತಂದ್ರೆ ಡೇವಿಡ್ ಮಿಕ್ಸ್ ಮಾಡಿ ಕುಡ್ಸಿರ್ತಾನ ಏಲಿಯನ್ಸ್ ಗಳ ಡಿ ಎನ್ ಎ ಈ ರೀತಿ ಎಲ್ಲ ಆಗ್ತಿರೋದು ನಂತರ ಎಲ್ರೂನು ಎಲ್ಲಾ ತಯಾರಿನ ಮಾಡಿಕೊಂಡು ಆ ಬಿಲ್ಡಿಂಗ್ ನಲ್ಲಿ ಇರುವಂತ ಇಬ್ರು ಸೈಂಟಿಸ್ಟ್ ಗಳನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾರೆ ಆ ಬಿಲ್ಡಿಂಗ್ ನ ಒಳಗಡೆ ಬಂದು ನೋಡ್ತಾರೆ ಎಲ್ಲೂ ಕೂಡ ಆ ಇಬ್ರು ಸೈಂಟಿಸ್ಟ್ ಇವರಿಗೆ ಸಿಗೋದಿಲ್ಲ ಹೀಗೆ ಇವರೆಲ್ಲ ಆ ಇಬ್ರು ಸೈಂಟಿಸ್ಟ್ ಗಳನ್ನ ಹುಡುಕ್ತಾ ಏಲಿಯನ್ಸ್ ಗಳ ಡಿ ಎನ್ ತಲುಪ್ತಾರೆ ಅಲ್ಲಿ ನೋಡಿದ್ರೆ ಆ ಇಬ್ರು ಸೈಂಟಿಸ್ಟ್ ಗಳು ತುಂಬಾನೇ ಭಯಂಕರವಾಗಿ ಸತ್ತು ಬಿದ್ದಿರ್ತಾರೆ ಅಷ್ಟೇ ಅಲ್ಲ ಚಾರ್ಲಿಯ ಹೆಲ್ತ್ ಕೂಡ ತುಂಬಾ ಕ್ರಿಟಿಕಲ್ ಸ್ಥಿತಿಗೆ ಹೊರಟೋಗುತ್ತೆ ಆದ್ರಿಂದ ಇವರು ಚಾರ್ಲಿನ ಕರ್ಕೊಂಡು ಮತ್ತೆ ಶಿಪ್ ನ ಕಡೆಗೆ ಹೋಗ್ತಾರೆ ಈ ಕಡೆ ಚಾರ್ಲಿ ಅದೇ ಬಿಲ್ಡಿಂಗ್ ನಲ್ಲಿ ಒಂದು ಸೀಕ್ರೆಟ್ ಆಗಿರುವಂತ ಜಾಗಕ್ಕೆ ಬಂದು ತಲುಪ್ತಾನೆ ಆ ಜಾಗದ ಒಳಗಡೆ ಬಂದು ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಇದು ಯಾವುದೇ ತರಹದ ಬಿಲ್ಡಿಂಗ್ ಅಲ್ಲ ಇದೊಂದು ಸ್ಪೇಸ್ ಶಿಪ್ ಅಂತ ಆ ಜಾಗದಲ್ಲಿ ತುಂಬಾ ಸ್ಲೀಪಿಂಗ್ ಚೇಂಬರ್ಸ್ ಗಳೆಲ್ಲ ಇರ್ತವೆ ನಂತರ ಇವನು ಅಲ್ಲಿಂದ ಮುಂದೆ ಬಂದಾಗ ಒಂದಷ್ಟು ಬಟನ್ಸ್ ಇವನಿಗೆ ಕಾಣಿಸ್ತವೆ ಆ ಬಟನ್ಸ್ ಗಳನ್ನ ಇವನು ಪ್ರೆಸ್ ಮಾಡಿದಾಗ ಒಂದು ಹೋಲೋಗ್ರಾಮ್ ವಿಡಿಯೋ ಪ್ಲೇ ಆಗುತ್ತೆ ಇಂಜಿನಿಯರ್ಸ್ ಗಳು ಬಂದು ಅಲ್ಲಿರುವಂತ ಒಂದು ಚೇರ್ ನ ಮೇಲೆ ಕುತ್ಕೊಂಡು ಒಂದಷ್ಟು ಬಟನ್ಸ್ ಗಳನ್ನ ಪ್ರೆಸ್ ಮಾಡ್ತಾರೆ ಆಗ ಜಾಗದಲ್ಲಿ ಇಡೀ ಬ್ರಹ್ಮಾಂಡದ ಮ್ಯಾಪ್ ಬರುತ್ತೆ ಆಗ ಅವ್ನಿಗೆ ಗೊತ್ತಾಗುತ್ತೆ ಈ ಏಲಿಯನ್ಸ್ ಗಳು ಭೂಮಿಯ ಕಡೆಗೆ ಹೋಗ್ತಿದ್ವು ಆದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅವುಗಳು ಇಲ್ಲೇ ಸಿಗಾಕೋ ಬಿಟ್ಟು ಅಂತ ಅಲ್ಲೇ ಇರೋ ಒಂದು ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ನೋಡ್ತಾನೆ ಆ ಇಂಜಿನಿಯರ್ಸ್ ಗಳಲ್ಲಿ ಒಂದು ಇಂಜಿನಿಯರ್ ಇನ್ನು ಕೂಡ ಬದುಕಿ ಇರ್ತಾನೆ ಇಂಜಿನಿಯರ್ ಅಂತ ಅಂದ್ರೆ ಬೇರೆ ಏನು ಅಲ್ಲ ಈ ಮನುಷ್ಯರನ್ನ ಸೃಷ್ಟಿ ಮಾಡಿರೋ ಏಲಿಯನ್ಸ್ ಗಳು ಅಷ್ಟೇ ಈ ಕಡೆ ಎಲ್ರೂ ಚಾರ್ಲಿನ ಕರ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಅಂತ ಶಿಪ್ ಗೆ ಕರ್ಕೊಂಡು ಬರ್ತಾರೆ ಆದ್ರೆ ಶಿಪ್ ನ ಹೆಡ್ ಆಫೀಸರ್ ವಿಕಾಸ್ ಚಾರ್ಲಿನ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಅವನು ಇನ್ಫ್ಯಾಕ್ಟ್ ಆಗಿದ್ದಾನೆ ಅವನನ್ನ ಸಾಯಿಸಬೇಕು ಅಂತ ಅಂತಿರ್ತಾಳೆ ಆದ್ರೆ ಇದು ಅಲ್ಲಿರೋಂತ ಯಾರಿಗೂ ಕೂಡ ಒಪ್ಪಿಗೆ ಇರೋದಿಲ್ಲ ಹೀಗೆ ಇವರ ಮಧ್ಯೆ ಎಲ್ಲಾ ಜಗಳ ಆಗೋದಕ್ಕೆ ಶುರು ಆಗುತ್ತೆ ಇಷ್ಟೊತ್ತಿಗೆ ಚಾರ್ಲಿಗೆ ಅರ್ಥ ಆಗೋಗಿರುತ್ತೆ ಅವನ ಪ್ರಾಣ ತುಂಬಾನೇ ಕಷ್ಟ ಅಂತ ಆದ್ರಿಂದ ಹೆಡ್ ಆಫೀಸರ್ ವಿಕಾಸ್ ನತ್ರ ಬಂದು ನನ್ನನ್ನ ಸಾಯಿಸಿ ಅಂತ ಹೇಳ್ತಾನೆ ಹೆಡ್ ಆಫೀಸರ್ ವಿಕಾಸ್ ಕೂಡ ಅವನನ್ನ ಸುಟ್ಟು ಸಾಯಿಸಿ ಬಿಡ್ತಾಳೆ ಇದರಿಂದ ಹೋಗ್ತಾಳ ನಂತರ ಅವಳಿಗೆ ಪ್ರಜ್ಞೆ ಬಂದಾಗ ಡೇವಿಡ್ ಅವಳನ್ನ ಚೆಕ್ ಮಾಡಿ ಹೇಳ್ತಾನೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಇದನ್ನ ಕೇಳಿ ಶಾಕ್ ಅಂತೂ ನಂಬೋದಕ್ಕೆ ಆಗುದಿಲ್ಲ ತುಂಬಾನೇ ಶಾಕ್ ಆಗೋಗುತ್ತೆ ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಡೇವಿಡ್ ಚಾರ್ಲಿಗೆ ಏಲಿಯನ್ಸ್ ಗಳ ಡಿ ಎನ್ ಮಿಕ್ಸ್ ಮಾಡಿ ಕುಡಿಸಿದ್ನಲ್ಲ ಆದ್ರಿಂದ ಆ ಏಲಿಯನ್ ಅಂಶ ಚಾರ್ಲಿಂದ ಟ್ರಾನ್ಸ್ಫರ್ ಶಾ ನೋಟಲ್ಲಿ ಬೆಳಿತಿರುತ್ತೆ ಅಷ್ಟೇ ಅಲ್ಲ ಇವಳ ಹೊಟ್ಟೆ ಒಳಗಡೆ ಆ ಏಲಿಯನ್ ತುಂಬಾನೇ ವೇಗವಾಗಿ ಬೆಳಿತಿರುತ್ತೆ ಇದನ್ನ ಹೊಟ್ಟೆಯಿಂದ ತಗಿ ಅಂತ ಶಾ ಡೇವಿಡ್ ಗೆ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಹೊಟ್ಟೆ ನೋವು ಶುರು ಆಗೋಗುತ್ತೆ ಆದ್ರಿಂದ ಡೇವಿಡ್ ಅವಳಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಮಲಗಿಸ್ಬಿಡ್ತಾನೆ ನಂತರ ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಎಚ್ಚರ ಆದಾಗ ಅವಳ ಸುತ್ತಮುತ್ತ ಇಬ್ರು ಡಾಕ್ಟರ್ಸ್ ಗಳು ಇರ್ತಾರೆ ಆ ಡಾಕ್ಟರ್ಸ್ ಗಳಿಗೆ ಇವಳು ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ರೂಮ್ ಗೆ ಬರ್ತಾಳೆ ಈ ರೂಮ್ ನಲ್ಲಿ ಒಂದು ಸರ್ಜರಿ ಮಿಷಿನ್ ಇರುತ್ತೆ ಈ ಮಿಷಿನ್ ಇಂದ ಯಾವ್ದೇ ತರದ ಆಪರೇಷನ್ ಕೂಡ ಮಾಡಬಹುದು ಶಾ ಆ ಮಿಷಿನ್ ನ ಒಳಗಡೆ ಹೋಗಿ ಅದಕ್ಕೆ ಕಮೆಂಡ್ ಅನ್ನ ಕೊಡ್ತಾಳೆ ಆಪರೇಷನ್ ಅನ್ನ ಮಾಡಿ ನನ್ನ ಹೊಟ್ಟೆ ಒಳಗಡೆ ಇರುವಂತ ಆ ಜೀವಿನ ಹೊರಗಡೆ ತಗಿ ಅಂತ ಸರ್ಜರಿ ಮಷಿನ್ ಕೂಡ ಅದ್ರ ಕೆಲಸನ ಸ್ಟಾರ್ಟ್ ಮಾಡುತ್ತೆ ಕೆಲವೇ ಕೆಲವು ಸೆಕೆಂಡ್ ಗಳಲ್ಲಿ ಆಪರೇಷನ್ ಅನ್ನ ಮಾಡಿ ಅವಳ ಹೊಟ್ಟೆ ಒಳಗಡೆ ಇರುವಂತ ಏಲಿಯನ್ ಅನ್ನ ಹೊರಗಡೆ ತಗಿಯುತ್ತೆ ನಂತರ ಶಾ ಆ ಏಲಿಯನ್ ಅನ್ನ ಅದೇ ಮಷಿನ್ ಒಳಗಡೆ ಕೂಡ ಹಾಕಿ ಆ ರೂಮ್ ಅನ್ನೇ ಲಾಕ್ ಮಾಡಿಕೊಂಡು ಹೊರಗಡೆ ಓಡ್ ಬಂದ್ಬಿಡ್ತಾಳೆ ಆಗ್ಲೇ ಆ ಬಿಲ್ಡಿಂಗ್ ನ ಒಳಗಡೆ ಇಬ್ರು ಸೈಂಟಿಸ್ಟ್ ಗಳನ್ನ ಏಲಿಯನ್ ಸಾಯಿಸ್ಬಿಡ್ತಲ್ಲ ಅವ್ರಿಬ್ರಲ್ಲಿ ಒಬ್ಬ ಸಂಪೂರ್ಣವಾಗಿ ಇನ್ಫ್ಯಾಕ್ಟ್ ಶಿಪ್ ಹತ್ರ ಬಂದು ಅಲ್ಲಿರೋರ್ ಮೇಲೆಲ್ಲಾ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆದ್ರೆ ಹೇಗೋ ಮಾಡಿ ಅಲ್ಲಿರೋರೆಲ್ಲ ತುಂಬಾ ಕಷ್ಟಪಟ್ಟು ಅವನನ್ನ ಸಾಯಿಸಿ ಬಿಡ್ತಾರೆ ಈ ಕಡೆ ಶಾ ಒಂದು ರೂಮ್ ಗೆ ಬಂದಾಗ ನೋಡ್ತಾಳೆ ಮೂವಿಯ ಮೊದಲಲ್ಲಿ ನಮ್ಗೆ ತೋರ್ಸುದ್ರಲ್ಲ ಪೀಟರ್ ಅದೇ ಈ ಪ್ರಾಜೆಕ್ಟ್ ಗೆ ದುಡ್ಡು ಹಾಕಿರೋನು ಅವನು ಕೂಡ ಈ ಶಿಪ್ ನ ಒಳಗಡೆ ಇರ್ತಾನೆ ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಶಾ ಕೇಳಿದಾಗ ಈ ಮೂವಿಯ ಸಸ್ಪೆನ್ಸ್ ಇಲ್ಲಿ ರಿವೀಲ್ ಆಗುತ್ತೆ ಆಕ್ಚುಲಿ ಇವರೆಲ್ಲ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಪೀಟರ್ ಗೆ ಈಗ ನೂರು ವರ್ಷ ಇನ್ನೇನು ಸಾಯೋದ್ರಲ್ಲಿ ಇರ್ತಾನೆ ಅದೇ ಸಮಯಕ್ಕೆ ಚಾರ್ಲಿ ಹಾಗೂ ಶಾ ಇವನಿಗೆ ಸಿಕ್ಕಿದ್ರು ನಮ್ಮ ಮನುಷ್ಯರನ್ನ ಯಾರು ಸೃಷ್ಟಿ ಮಾಡಿದಾರೋ ಅವರನ್ನ ಹುಡುಕಿದ್ರೆ ಅವ್ರು ನಮ್ಮ ಆಯಸ್ಸನ್ನ ಜಾಸ್ತಿ ಮಾಡಬಹುದು ಅಥವಾ ಸಾವೇ ರೀತಿ ಮಾಡಬಹುದು ಅಂತ ಪೀಟರ್ ಗೆ ಚಾರ್ಲಿ ಹಾಗೂ ಶಾ ಇಂದ ಗೊತ್ತಾಗುತ್ತೆ ಆದ್ರಿಂದನೇ ಇವನು ಈ ಪ್ರಾಜೆಕ್ಟ್ ಗೆ ದುಡ್ಡನ್ನ ಹಾಕಿರೋದು ಇಂಜಿನಿಯರ್ಸ್ ಗಳೇನಾದ್ರು ಸಿಕ್ಕುದ್ರೆ ಅವರಿಂದ ನನಗೆ ಆಯಸ್ಸು ಜಾಸ್ತಿ ಆಗುತ್ತೆ ಸಾವೇ ಇರೋದಿಲ್ಲ ಅಂತ ಈ ಗಡ್ಡೆ ಬೇಡು ಒಂದು ರೂಮ್ ನಲ್ಲಿ ಹುಡ್ಕೊಂಡ್ ಬಂದಿದ್ದಾನಲ್ಲ ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಮಲಗಿರೋಂತ ಒಂದು ಏಲಿಯನ್ ಹತ್ರ ಇವರೆಲ್ಲ ಈಗ ಹೋಗ್ತಿರ್ತಾರೆ ಶಾ ಗೆ ಹೊಟ್ಟೆಯ ಆಪರೇಷನ್ ಆಗಿರೋದ್ರಿಂದ ಅವಳ ಹೊಟ್ಟೆ ತುಂಬಾ ನೋತಿರುತ್ತೆ ಆದ್ರೂ ಕೂಡ ಒಂದಷ್ಟು ಮಾತ್ರೆಗಳನ್ನ ತಗೊಂಡು ಆ ಏಲನ್ನ ನೋಡೋದಕ್ಕೆ ಇವಳು ಹೋಗ್ಬೇಕು ಅಂತ ಎಲ್ಲ ರಡಿನೂ ಮಾಡ್ಕೊತಿರ್ತಾಳೆ ಆಗ ಶಿಪ್ ನ ಕ್ಯಾಪ್ಟನ್ ಅವಳತ್ರ ಬಂದು ಹೇಳ್ತಾನೆ ನನ್ಗನ್ಸೋ ಪ್ರಕಾರ ಈ ಗ್ರಹ ಇಂಜಿನಿಯರ್ಸ್ ಗಳದ್ದು ಅಲ್ಲ ಬೇರೆ ಬೇರೆ ಜೀವಿಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಗ್ರಹನ ಉಪಯೋಗಿಸ್ಕೊತಿದ್ರು ಅನ್ಸುತ್ತೆ ಯಾಕಂದ್ರೆ ಇಷ್ಟು ಡೇಂಜರಸ್ ಆಗಿರೋಂತ ಏಲಿಯನ್ಸ್ ಗಳನ್ನ ಅವರ ಗ್ರಹದಲ್ಲಿ ತಯಾರಿ ಮಾಡೋದ್ರೆ ಅವರ ಜನರಿಗೆ ತೊಂದರೆ ಆಗುತ್ತೆ ಅಂತ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಹೆಡ್ ಆಫೀಸರ್ ವಿಕಾಸ್ ಇರ್ತಾಳಲ್ಲ ಅವಳು ಪೀಟರ್ ನ ಮಗಳು ಅಂತ ನಂತರ ಒಂದಷ್ಟು ಜನರು ಪೀಟರ್ ನ ಕರ್ಕೊಂಡು ಆ ಬಿಲ್ಡಿಂಗ್ ನ ಒಳಗಡೆ ಬರ್ತಾರೆ ಡೇವಿಡ್ ಆಗ್ಲೇ ಹುಡ್ಕೊಂಡ್ ಬಂದಿದ್ನಲ್ಲ ಆ ರೂಮ್ ಗೆ ಇವ್ರನ್ನೆಲ್ಲ ಕರ್ಕೊಂಡ್ ಬರ್ತಾನೆ ಈ ಕಡೆ ನಮ್ಗೆ ಪ್ರೊಮೀತಿಯ ಶಿಪ್ ನ ಒಳಗಡೆ ತೋರಿಸ್ತಾರೆ ಕ್ಯಾಪ್ಟನ್ ಗೆ ಗೊತ್ತಾಗಿರುತ್ತೆ ಆ ಬಿಲ್ಡಿಂಗ್ ನ ಒಳಗಡೆ ಇರೋದು ರೂಮ್ ಗಳಲ್ಲ ಬದ್ಲಾಗಿ ಸ್ಪೇಸ್ ಶಿಪ್ ಅಂತ ಅಂದ್ರೆ ಏಲಿಯನ್ಸ್ ಗಳು ಅವರ ಸ್ಪೇಸ್ ಶಿಪ್ ಅನ್ನ ಈ ಬಿಲ್ಡಿಂಗ್ಸ್ ನ ಒಳಗಡೆ ಸೇಫ್ ಆಗಿ ಇಟ್ಟಿರ್ತಾರೆ ಡೇವಿಡ್ ಆ ಸ್ಪೇಸ್ ಶಿಪ್ ಅನ್ನು ಆನ್ ಮಾಡಿ ಎಲ್ಲರಿಗೂ ಹೇಳ್ತಾನೆ ಈ ಇಂಜಿನಿಯರ್ಸ್ ಗಳು ಅಂದ್ರೆ ಏಲಿಯನ್ಸ್ ಗಳು ಎಲ್ಲಾ ತಯಾರನ್ನು ಮಾಡ್ಕೊಂಡು ಭೂಮಿ ಕಡೆಗೆ ಹೋಗ್ತಿದ್ರು ಆದ್ರೆ ಯಾವುದೋ ಒಂದು ಕಾರಣದಿಂದ ಎಲ್ಲರೂ ಕೂಡ ಇಲ್ಲೇ ಸಿಗಾಕೋಬಿಟ್ರು ಅಂತ ಶಾ ಅವ್ನನ್ನ ಕೇಳ್ತಾಳೆ ಅವ್ರು ಭೂಮಿ ಕಡೆಗೆ ಯಾಕೆ ಹೋಗ್ತಿದ್ರು ಅಂತ ಆಗ ಅವನು ಹೇಳ್ತಾನೆ ಇಂಜಿನಿಯರ್ಸ್ ಗಳು ಹೊಸ ಹೊಸ ಜೀವಿಗಳನ್ನ ಸೃಷ್ಟಿ ಮಾಡ್ತಿದ್ರು ಆದ್ರಿಂದ ಈಗಾಗ್ಲೇ ಸೃಷ್ಟಿ ಮಾಡಿರುವಂತ ಮನುಷ್ಯರನ್ನ ನಾಶ ಮಾಡೋದಕ್ಕೆ ಅಂತ ಇದನ್ನ ಕೇಳಿ ಶಾ ಗೆ ತುಂಬಾನೇ ಶಾಕ್ ಆಗೋಗುತ್ತೆ ಇಂಜಿನಿಯರ್ಸ್ ಗಳು ಮನುಷ್ಯರನ್ನೇ ಯಾಕೆ ಸಾಯಿಸಬೇಕು ಅಂತ ಇವಳಿಗೆ ಅರ್ಥನೇ ಆಗೋದಿಲ್ಲ ನಂತರ ಡೇವಿಡ್ ಆ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲಗಿರೋಂತ ಆ ಏಲಿಯನ್ ಅನ್ನ ಎದ್ದೇಳಿಸ್ತಾನೆ ಆ ಏಲಿಯನ್ ಇವರನ್ನೆಲ್ಲ ತುಂಬಾನೇ ಆಶ್ಚರ್ಯದಿಂದ ನೋಡ್ತಿರುತ್ತೆ ಆಗ ಪೀಟರ್ ಡೇವಿಡ್ ನ ಕೇಳೋದಕ್ಕೆ ಕೇಳ್ತಾನೆ ಮನುಷ್ಯರ ಆಯಸ್ಸನ್ನ ಜಾಸ್ತಿ ಮಾಡೋದ್ ಹೇಗೆ ಕೇಳು ಅಂತ ಡೇವಿಡ್ ಕೂಡ ಆ ಏಲಿಯನ್ಸ್ ಗಳ ಭಾಷೆಯಲ್ಲೇ ಕೇಳ್ತಾನೆ ಆದ್ರೆ ಅವನ ಮಾತನ್ನ ಕೇಳ್ತಿದ್ದಂಗೆನೆ ಆ ಏಲಿಯನ್ ಡೇವಿಡ್ ನ ಕತ್ತನ್ನ ಮುರಿದು ಬೇರೆ ಕಡೆಗೆ ಬಿಸಾಕ್ ಬಿಡುತ್ತೆ ಹಾಗೆ ಅಲ್ಲಿರೋರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ ಇದ್ರಿಂದ ಹೇಗೋ ಮಾಡಿ ಶಾ ತುಂಬಾ ಕಷ್ಟ ಪಟ್ಟು ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಂಟೋಗ್ತಾಳೆ ಪೀಟರ್ ಗೆ ಏಟ್ ಬಿದ್ದಿರೋದ್ರಿಂದ ಅವನು ಅಲ್ಲೇ ಸತ್ತೋಗ್ತಾನೆ ನಂತರ ಈ ಏಲಿಯನ್ ಆದ್ರ ಸ್ಪೇಷಿಪ್ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡಿ ಎಲ್ಲಾ ತಯಾರನ್ನು ಮಾಡ್ಕೊಳ್ಳುತ್ತೆ ಭೂಮಿಗೆ ಹೋಗಿ ಭೂಮಿಲಿ ಇರೋಂತ ಜನರನ್ನೆಲ್ಲ ಸಾಯಿಸೋದಕ್ಕೆ ಆ ಸ್ಪೇಸ್ ಶಿಪ್ ಹೊರಗಡೆ ಹೋಗೋದಕ್ಕೆ ಎಲ್ಲಾ ಡೋರ್ ಗಳು ಓಪನ್ ಆಗ್ತಿರ್ತವೆ ಆದ್ರೂ ಕೂಡ ಶಾ ಹೇಗೋ ಮಾಡಿ ತುಂಬಾ ಕಷ್ಟ ಪಟ್ಟು ಅಲ್ಲಿಂದ ಹೊರಗಡೆ ಬರ್ತಾಳೆ ನಂತರ ಶಾ ಶಿಪ್ ನ ಕ್ಯಾಪ್ಟನ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾಳೆ ಆ ಏಲಿಯನ್ ಸ್ಪೇಸ್ ಶಿಪ್ ನಲ್ಲಿ ಭೂಮಿ ಕಡೆಗೆ ಹೋಗ್ತಿದೆ ಅದನ್ನ ನಾವು ತಡಿಬೇಕು ಅಂತ ಆದ್ರೆ ಅದಕ್ಕೆ ಹೆಡ್ ಆಫೀಸರ್ ವಿಕಾಸ್ ಒಪ್ಕೊಳ್ತಿರೋದಿಲ್ಲ ಯಾರ ಹೆಂಗಾದ್ರೂ ಮಾಡ್ಕೊಳ್ಳಿ ನಾವು ಮೊದಲು ಮನೆಗ್ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ ಆಗ ಶಾ ಎಲ್ಲಾರ್ಗು ಹೇಳ್ತಾಳೆ ನಾವು ಆ ಸ್ಪೇಸ್ ಶಿಪ್ ಅನ್ನ ತಡಿಲ್ಲ ಅಂತಂದ್ರೆ ನಾವು ಮನೆಗೆ ಹೋಗೋದಕ್ಕೆ ಭೂಮಿನೇ ಇರೋದಿಲ್ಲ ಯಾಕೆ ಅಂತಂದ್ರೆ ಆ ಏಲಿಯನ್ ಭೂಮಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿದೆ ಅಂತ ಇದನ್ನ ಕೇಳಿ ಶಿಪ್ ನ ಕ್ಯಾಪ್ಟನ್ ಹಾಗೂ ಪೈಲಟ್ಸ್ ಗಳು ಆ ಏಲಿಯನ್ ಶಿಪ್ ಅನ್ನ ತಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ ಆದ್ರೆ ವಿಕಾಸ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಸ್ಪೇಸ್ ಸೂಟ್ ಅನ್ನ ಹಾಕುತ್ತಿರ್ತಾಳೆ ಈ ಕಡೆ ನಮ್ಗೆ ತೋರಿಸ್ತಾರೆ ಆ ಏಲಿಯನ್ ಶಿಪ್ ಹೊರಗಡೆ ಬಂದು ಭೂಮಿ ಕಡೆಗೆ ಹೋಗೋದಕ್ಕೆ ಎಲ್ಲಾ ತಯಾರಿನೂ ಮಾಡಕುತಿರುತ್ತೆ ಶಿಪ್ ನ ಕ್ಯಾಪ್ಟನ್ ಶಾವಗೋಸ್ಕರ್ ಅಂತ ಒಂದು ಸಣ್ಣ ಸ್ಪೇಸ್ ಶಿಪ್ ಅನ್ನ ಹೊರಗಡೆ ಬಿಟ್ಬಿಡ್ತಾನೆ ವಿಕಾಸ್ ಕೂಡ ಸ್ಪೇಸ್ ಶೂಟ್ ಅನ್ನ ಹಾಕೊಂಡು ಪ್ರೊಮೀತಿಯ ಶಿಪ್ ಇಂದಾನೆ ಹೊರ ಕಡೆ ಬಂದ್ಬಿಡ್ತಾಳೆ ಈ ಕಡೆ ಕ್ಯಾಪ್ಟನ್ ಹಾಗೂ ಪೈಲಟ್ಸ್ ಗಳು ನಮ್ಮ ಭೂಮಿನ ನಾವು ಕಾಪಾಡಲೇಬೇಕು ಅಂತ ಅವರ ಸ್ಪೇಸ್ ಶಿಪ್ ಅನ್ನ ತಗೊಂಡೋಗಿ ಏಲಿಯನ್ ಸ್ಪೇಸ್ ಶಿಪ್ ಗೆ ಕ್ರಾಶ್ ಮಾಡ್ಬಿಡ್ತಾರೆ ಇದರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗಿ ಪ್ರೊಮಿತ್ ಶಿಪ್ ನಾಶ ಆಗೋಗುತ್ತೆ ಆದ್ರೆ ಆ ಏಲಿಯನ್ ಶಿಪ್ ಮಾತ್ರ ಅಷ್ಟೊಂದು ಡ್ಯಾಮೇಜ್ ಆಗಿರೋದಿಲ್ಲ ಯಾಕೆ ಅಂತಂದ್ರೆ ಅದು ಅಷ್ಟು ದೊಡ್ಡದಾಗಿರುತ್ತೆ ಹಾಗೆ ಸ್ಟ್ರಾಂಗ್ ಆಗಿರುತ್ತೆ ಆ ಏಲಿಯನ್ ಶಿಪ್ ಶೋ ಹಾಗೂ ವಿಕಾಸ್ ನ ಮೇಲೆ ಬಿಳೋದಕ್ಕೆ ಬರ್ತಿರುತ್ತೆ ಆದ್ರಿಂದ ಇವರಿಬ್ರು ಓಡೋದಕ್ಕೆ ಶುರು ಮಾಡ್ತಾರೆ ವಿಕಾಸ್ ಆ ಸ್ಪೇಸ್ ಶಿಪ್ ನ ಕೆಳಗಡೆ ಸಿಕ್ಕಿ ಸತ್ತೋಗ್ತಾಳೆ ಆದ್ರೆ ಹೇಗೋ ಮಾಡಿ ಶಾ ಅದರಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಡ್ತಾಳೆ ಈಗ ಈ ಗ್ರಹದಲ್ಲಿ ಶಾ ನ ಬಿಟ್ರೆ ಇನ್ಯಾವ ಮನುಷ್ಯರು ಕೂಡ ಉಳಿದಿರೋದಿಲ್ಲ ಇವಳ ಚಾರ್ಲಿ ನೆನ್ಸ್ಕೊಂಡು ಅಳ್ತಿರ್ಬೇಕಾದ್ರೆ ಡೇವಿಡ್ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ ಶಾ ನನ್ಗೆ ಪ್ಲೀಸ್ ಸಹಾಯನ ಅಂತ ಆಗ ಶಾ ಹೇಳ್ತಾಳೆ ನಾನ್ ಯಾಕೆ ನಿನ್ಗೆ ಸಹಾಯ ಮಾಡ್ಬೇಕು ಅಂತ ಆಗ ಡೇವಿಡ್ ಹೇಳ್ತಾನೆ ಇಲ್ಲಿ ತುಂಬಾನೇ ಸ್ಪೇಸ್ ಶಿಪ್ಗಳಿವೆ ಅವನ್ನ ನನ್ಗೆ ಓಡಿಸೋದಕ್ಕೆ ಬರುತ್ತೆ ನಾನ್ ಮತ್ತೆ ಭೂಮಿ ಕರ್ಕೊಂಡು ಹೋಗ್ತೀನಿ ಅಂತ ಶಾ ಕೂಡ ಸರಿ ಅಂತ ಹೇಳಿ ಒಂದು ವೆಹಿಕಲ್ ನ ತಗೊಂಡು ಆ ಬಿಲ್ಡಿಂಗ್ ಹತ್ರ ಬರ್ತಾಳೆ ನಂತರ ಇವಳು ಡೇವಿಡ್ ಹತ್ರ ಬಂದು ಕೇಳ್ತಾಳೆ ನಿನಗೆ ಏಲಿಯನ್ಸ್ ಶಿಪ್ ಅನ್ನ ಓಡಿಸೋದಕ್ಕೆ ಬರುತ್ತ ಡೇವಿಡ್ ಕೂಡ ಹೌದು ನನ್ಗೆ ಓಡಿಸೋದಕ್ಕೆ ಬರುತ್ತೆ ನಾನ್ ಭೂಮಿಗೆ ಕರ್ಕೊಂಡು ಹೋಗ್ತೀನಿ ನನ್ನನ್ನ ರೆಡಿ ಮಾಡು ಅಂತ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ನನಗೆ ಮತ್ತೆ ಭೂಮಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ನಮ್ಮನ್ನ ಸೃಷ್ಟಿ ಮಾಡಿರೋಂತ ಆ ಏಲಿಯನ್ಸ್ ಗಳು ಅಂದ್ರೆ ಇಂಜಿನಿಯರ್ಸ್ ಗಳ ಗ್ರಹಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನಿನ್ ಕೈಲಿ ನನ್ನನ್ನ ಅವರ ಗ್ರಹಕ್ಕೆ ಕರ್ಕೊಂಡು ಹೋಗೋದಕ್ಕಾಗುತ್ತ ಅಂದಾಗ ಡೇವಿಡ್ ಕೂಡ ಹೌದು ಕರ್ಕೊಂಡು ಹೋಗೋದಕ್ಕಾಗುತ್ತೆ ಅಂತಾನೆ ಸರಿ ಅಂತ ಶಾ ಡೇವಿಡ್ ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಡೇವಿಡ್ ಅವಳನ್ನ ಕೇಳ್ತಾನೆ ನೀನು ಅವರ ಗ್ರಹಕ್ಕೆ ಹೋಗಿ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ ಆಗ ಶಾ ಹೇಳ್ತಾಳೆ ನಮ್ಮನ್ನ ಕ್ರಿಯೇಟ್ ಮಾಡಿರೋರು ಕೂಡ ಇಂಜಿನಿಯರ್ಸ್ ಆದ್ರೆ ನಮ್ಮನ್ನ ಸಾಯಿಸೋದಕ್ಕೆ ನೋಡ್ತಿದ್ದಾರೆ ಅವರು ಯಾಕೆ ನಮ್ಮನ್ನ ಸಾಯಿಸೋದಕ್ಕೆ ನೋಡ್ತಿದ್ದಾರೆ ಅನ್ನೋದಕ್ಕೆ ರೀಸನ್ ಗೊತ್ತಾಗ್ಬೇಕು ಆದ್ರಿಂದ ನಾನು ಅವರ ಗ್ರಹಕ್ಕೆ ಹೋಗಿನೇ ರೀಸನ್ ಅನ್ನ ತಿಳ್ಕೊತೀನಿ ಅಂತ ಅಂದಾಗ ಡೇವಿಸ್ ಕೂಡ ಸರಿ ಅಂತ ಹೇಳ್ತಾನೆ ನಂತರ ನಮ್ಗೆ ತೋರಿಸ್ತಾರೆ ಡೇವಿಡ್ ಹಾಗೂ ಶಾ ಒಂದು ಏಲಿಯನ್ ಶಿಪ್ ಅನ್ನ ತಗೊಂಡು ಏಲಿಯನ್ಸ್ ಗಳ ಗ್ರಹನ ಉಡ್ಕೊಂಡು ಹೋಗ್ತಾರೆ ಅಂದ್ರೆ ಆ ಇಂಜಿನಿಯರ್ಸ್ ಗಳ ಗ್ರಹನ ಉಡ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಈ ಮೂವಿದು ಪಾರ್ಟ್ ಟೂ ಕೂಡ ಇದೆ ನಿಮ್ಗೆ ಏನಂದ್ರೂ ಈ ಮೂವಿ ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬೇಕಾದ್ರೆ ಆ ಮೂವಿನು ಕೂಡ ತುಂಬಾ ಬೇಗನೆ ಎಕ್ಸ್ಪ್ಲೈನ್ ಮಾಡೋಣ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟ ಪಡ್ತೀನಿ ನೀವೆಲ್ರು ನನಗೆ ಕಮೆಂಟ್ಸ್ ಮಾಡಿ ಕೇಳ್ತಾನೆ ಇದೀರಾ ಟ್ರಾನ್ಸ್ಫಾರ್ಮರ್ಸ್ ಮೂವಿನ ಹಾಗೆ ಮಾರ್ಮಲ್ ಮೂವೀಸ್ ಗಳನ್ನ ಮಾಡಿ ಅಂತ ಆ ಮೂವಿಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೂ ಕೂಡ ಇಷ್ಟನೆ ಆದ್ರೆ ಒಂದಷ್ಟು ಪ್ರಾಬ್ಲಮ್ಸ್ ಗಳಿವೆ ಆ ಪ್ರಾಬ್ಲಮ್ಸ್ ಗಳನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಆದಷ್ಟು ಬೇಗ ಆ ಮೂವೀಸ್ ಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡ್ತೀನಿ ಸರಿ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಮೂವಿ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂಥ ಮೂವಿ ಜೊತೆಗೆ ಅಂಟಿಲ್ ದನ್ ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ